ವಿವಾದಿತ ಬಾಳ್ಕುದ್ರು ಫಿಶ್ ಕಟ್ಟಿಂಗ್ ಶೆಡ್ ನಿರ್ಮಾಣಕ್ಕೆ ವಿರೋಧದ ಹಿನ್ನೆಲೆಯಲ್ಲಿ ಮುಂದಿನ ಆದೇಶದವರೆಗೆ ಬೀಗ ಜಡಿಯಲು ನಿರ್ಧರಿಸಲಾಗಿದೆ. ಇವತ್ತು ಪ್ರತಿಭಟನಾ ಸ್ಥಳಕ್ಕೆ ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಹಾಗೂ ಎಸ್ಪಿ ಶಿಲ್ಪಾ ನಾಗ್ ಅವರು ಭೇಟಿ ನೀಡಿ ಸಮಸ್ಯೆ ಹಾಗೂ ಪ್ರತಿಭಟನೆಯ ತೀವ್ರತೆಯನ್ನು ಪರಿಶೀಲಿಸಿದರು. ಇದೇ ಸಂದರ್ಭದಲ್ಲಿ ಸ್ಥಳಕ್ಕೆ ಭೇಟಿ ನೀಡಿದ ಬಿಜೆಪಿಯ ಬ್ರಹ್ಮಾವರ ಕ್ಷೇತ್ರದ ಜಿಲ್ಲಾ ಪಂಚಾಯತ್ ಸದಸ್ಯ ಶೀಲಾ ಕೆ ಶೆಟ್ಟಿ ಅವರನ್ನು ಪ್ರತಿಭಟನಾಕಾರರು ಮುತ್ತಿಗೆ ಹಾಕಿದ ಘಟನೆ ಕೂಡ ಇವತ್ತು ನಡೆಯಿತು. ಅಂತಿಮವಾಗಿ ಮುಂದಿನ ಆದೇಶದವರೆಗೆ ಫಿಶ್ ಮಿಲ್ ಘಟಕಕ್ಕೆ ಬೀಗ ಜಡಿದು ಸೀಲ್ ಹಾಕಲಾಗಿದೆ. ಸಹಾಯಕ ಕಮಿಷನರ್ ಶಿಲ್ಪಾ ನಾಗ್ ಅವರ ಉಪಸ್ಥಿತಿಯಲ್ಲಿ ಈ ಘಟಕಕ್ಕೆ ಬೀಗ ಜಡಿಯಲಾಯಿತು. ಐರೋಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಾಳ್ಕುದ್ರು ಎಂಬಲ್ಲಿ ಫಿಶ್ ಕಟ್ಟಿಂಗ್ ಶೆಡ್ ಮತ್ತು ಫಿಶ್ ವೇಸ್ಟ್ ಪೌಡರ್ ಘಟಕ ನಿರ್ಮಾಣಕ್ಕೆ ಕೋರ್ಟ್ ತಡೆಯಾಜ್ಞೆ ಇದ್ದರೂ ಕೂಡ ಅಕ್ರಮವಾಗಿ ಘಟಕವನ್ನು ಆರಂಭಿಸಿದ್ದನ್ನು ಪ್ರತಿಭಟಿಸಿ ಬಾಳ್ಕುದ್ರು ಹಿತರಕ್ಷಣಾ ವೇದಿಕೆ ವತಿಯಿಂದ ನಿನ್ನೆಯಿಂದ ಪ್ರತಿಭಟನೆ ಮತ್ತು ರ್ಯಾಲಿ ಪಂಚಾಯತ್ನ ಮುಂಭಾಗದಲ್ಲಿ ಅನಿರ್ದಿಷ್ಟಾವಧಿ ಪ್ರತಿಭಟನೆ ನಡೀತಾ ಇತ್ತು. ಇದೀಗ ಈ ಶೆಡ್ಗೆ ಬೀಗ ಜಡಿಯುವ ಮೂಲಕ ಪ್ರತಿಭಟನೆ ಸದ್ಯಕ್ಕೆ ಕೈಬಿಡಲಾಗಿದೆ. ಎಸ್, ಈಗ ನಾವು ಈ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಬಾಳ್ಕುದ್ರಿನಲ್ಲಿರುವಂತಹ ಫಿಶ್ ಕಟ್ಟಿಂಗ್ ಶೆಡ್. ಈ ಹಿಂದೆ ಕೂಡ ನಿರ್ಮಾಣಕ್ಕೆ ಒಂದು ಪ್ರಯತ್ನವನ್ನು ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಅದರಿಂದಾಗಿ ಸಾಕಷ್ಟು ಸ್ಥಳೀಯರಿಗೆ ತೊಂದರೆ ಆಗ್ತದೆ, ಸುತ್ತಮುತ್ತ ಇರುವಂಥ ಶಾಲಾ ಮಕ್ಕಳಿಗೂ ಕೂಡ ಭಾಳ ತೊಂದರೆ ಆಗ್ತದೆ ಅಂತ ಹೇಳುವ ಒಂದು ಆರೋಪಗಳು ಕೇಳಿಬಂದಿತ್ತು. ಹೀಗಾಗಿ ಸ್ಥಳೀಯರು ಇದಕ್ಕೆ ತೀವ್ರ ವಿರೋಧ, ಈ ಘಟಕ ಫಿಶ್ ಕಟ್ಟಿಂಗ್ ಘಟಕಕ್ಕೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದರು. ಆನಂತರದ್ದು ನ್ಯಾಯಾಲಯ ಮೆಟ್ಟಿಲು ಕೂಡ ಹತ್ತಿತ್ತು. ಆದರೂ ಕೂಡ ಈಗ ನ್ಯಾಯಾಲಯದಲ್ಲಿ ಈ ಪ್ರಕರಣ ಇದ್ದ ಹಾಗೇನೆ ಕಳೆದ 3 ದಿನಗಳ ಹಿಂದೆ ಈ ಫಿಶ್ ಕಟ್ಟಿಂಗ್ ಘಟಕವನ್ನು ಆರಂಭಿಸಲಿಕ್ಕೆ ಅದರ ಮಾಲೀಕರು ಆರಂಭಿಸಿದರು. ಈ ಹಿನ್ನೆಲೆಯಲ್ಲಿ ಅದಕ್ಕೆ ಸಂಪರ್ಕಿಸುವ ರಸ್ತೆಯನ್ನು ತಡೆದು ಸ್ಥಳೀಯರು ಪ್ರತಿಭಟನೆ ಮಾಡಿದ್ದನ್ನು ನಾವು ಇಲ್ಲಿ ನೆನಪಿಸಿಕೊಳ್ಬೋದು. ಒಟ್ಟಾರೆ ಇವತ್ತಿನ ಒಂದು ಈ ಪ್ರತಿಭಟನೆಯ ಪರಿಣಾಮ ಅಂತಿಮವಾಗಿ ಘಟಕಕ್ಕೆ ಬೀಗ ಜಡಿಯಲಾಗಿದೆ. ಇವತ್ತು ನಿನ್ನೆಯಿಂದಲೇ ಈ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಪಂಚಾಯತ್ ಎದುರುಗಡೆ ಸಾಕಷ್ಟು ಸಾರ್ವಜನಿಕರು ಸ್ಥಳೀಯರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಈ ಪ್ರಕರಣ ನ್ಯಾಯಾಲಯದಲ್ಲಿರುವುದರಿಂದ ನಮಗೆ ಆದೇಶ ಬರದೆ ನಾವು ಮುಚ್ಚುವುದಿಲ್ಲ ಅಂತ ಹೇಳುವುದಕ್ಕೆ ಕೂಡ ಅಲ್ಲಿನ ಘಟಕದ ಮಾಲೀಕರು ಮುಂದಾಗಿದ್ದರು. ಅವರು ಹಠ ಹಿಡಿದಿದ್ರು, ಪಟ್ಟು ಹಿಡಿದಿದ್ರು. ಯಾವುದೇ ಕಾರಣಕ್ಕೂ ನಾವು ಇದನ್ನು ನಮಗೆ ಆದೇಶ ಬರದೆ, ನ್ಯಾಯಾಲಯದ ಆದೇಶ ಬರದೆ ಮುಚ್ಚುವುದಿಲ್ಲ ಅಂತ ಹೇಳುವುದು. ಅಂತಿಮವಾಗಿ ಇವತ್ತು ಎಸಿ ಶಿಲ್ಪಾ ನಾಗ್ ಮತ್ತು ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿದರು. ಅದರ ಪರಿಸ್ಥಿತಿಯ ತೀವ್ರತೆಯನ್ನು ಅರಿತಂಥ ಅವರು ತಕ್ಷಣವೇ ಅಂದರೆ ಮುಂದಿನ ಆದೇಶದವರೆಗೆ ಅಲ್ಲೇ ಬೀಗ ಜಡಿಯುವಂಥ ಕ್ರಮಗಳನ್ನು ಕೂಡ ಕೈಗೊಂಡರು. ಹೀಗಾಗಿ ಕಳೆದ 2 ದಿನಗಳಿಂದ ಸ್ಥಳೀಯರು ಮಾಡ್ತಾ ಇದ್ದಂಥ ಪ್ರತಿಭಟನೆಗೆ ಒಂದು ಹಂತದ ಜಯ ಸಿಕ್ಕಂತಾಗಿದೆ. ಸದ್ಯಕ್ಕೆ ಅದಕ್ಕೆ ಘಟಕಕ್ಕೆ ಬೀಗ ಜಡಿಯುವುದರ ಮೂಲಕ ತಕ್ಕ ಮಟ್ಟಿನ ನೆಮ್ಮದಿಯ ನಿಟ್ಟುಸಿರು ಸ್ಥಳೀಯರು ಬಿಡುವಂತಾಗಿದೆ. ಒಟ್ಟಾರೆ ಈ ಘಟಕದಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಮತ್ತು ಇದನ್ನು ಮಾಡಲೇಬಾರ್ದು, ಇದನ್ನು ತೆರೀಬಾರ್ದು ಅಂತ ಹೇಳುವ ಒತ್ತಡ ಭಾಳ ಹಿಂದಿನಿಂದ ಕೂಡ ಸ್ಥಳೀಯರು ಮಾಡ್ತಾನೆ ಬಂದಿದ್ದರು. ಒಟ್ಟಾರೆ ಈ ಒಂದು ಘಟಕದ ಮಾಲೀಕರು ಅವರು ಪಟ್ಟು ಬಿಡದೆ ಇದನ್ನು ಆರಂಭಿಸುವುದಕ್ಕಾಗಿ ಹೋಗಿದ್ದರು. ಈ ಹಿಂದೆ ಕೂಡ ಬ್ರಹ್ಮಾವರ ಸಕಲ್ ಇನ್ಸ್ಪೆಕ್ಟರ್ ಅಲ್ಲಿಗೆ ಬಂದು ಅದನ್ನು 15 ದಿನಗಳ ಕಾಲ ಘಟಕವನ್ನು ಮುಚ್ಚುವಂತ ಹೇಳಿದರು. ಆದರೂ ಕೂಡ ಹಠ ಬಿಡದಂಥ ಆ ಘಟಕದ ಮಾಲೀಕರು ಈ ಒಂದು ಇದನ್ನು ಆರಂಭಿಸಲಿಕ್ಕೆ ಹೊರಟಿದ್ರು. ಹಾಗಾಗಿ ಸ್ಥಳೀಯರ ವಿರೋಧ ಕೂಡ ತೀವ್ರವಾಗಿತ್ತು. ಇವತ್ತು ಈಗ ಬೀಗ ಜಡಿದರೊಂದಿಗೆ ಸದ್ಯಕ್ಕೆ ಈ ವಿವಾದ ತಣ್ಣಗಾಗಿದೆ.